ಎರಡು ಮೂರು ದಿನದಲ್ಲಿ ಸಂಪುಟ ವಿಸ್ತರಣೆಯ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಿತ್ರದುರ್ಗದಲ್ಲಿ ಮಾತನಾಡುತ್ತಾ ಈ ವಿಚಾರವನ್ನು ಹೇಳಿದ್ದಾರೆ ಎರಡು ಮೂರು ದಿನದಲ್ಲಿ ಸಂಪುಟ ವಿಸ್ತರಣೆಯ ವಿಶ್ವಾಸ ಚಿತ್ರದುರ್ಗದಲ್ಲಿ ಸಿಎಂ ಯಡಿಯೂರಪ್ಪನವರ ಹೇಳಿಕೆ ಇವತ್ತು ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡ್ತೀನಿ ಸಂಪುಟ ವಿಸ್ತರಣೆಗೆ ಬೇಗ ಕ್ಲಿಯರೆನ್ಸ್ ಮಾಡೋದಕ್ಕೆ ಹೇಳ್ತೀನಿ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ತಾರೋ ನೋಡೋಣ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆಗೆ ನಾವು ನೀವು ಕಾಯಲೇಬೇಕು ಕಾಯೋಣ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗಕ್ಕೆ ತೆರಳುವ ಮೊದಲು ಬೆಂಗಳೂರಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಯೋಣ ಅಂತ ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗುತ್ತೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸೊ ಎರಡು ಕಡೆ ಮುಖ್ಯಮಂತ್ರಿಗಳು ಮಾತಾಡಿರೋದು ಬೆಂಗಳೂರು ಮತ್ತು ಚಿತ್ರದುರ್ಗ ಶಿವಮೊಗ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಇನ್ನು ಕೂಡ ಕ್ಯಾಬಿನೆಟ್ ಇನ್ನು ಏನು ಅಪ್ಪೆ ಬಂದಿಲ್ಲ ಕಾಯೋಣ ನಾವನ್ನು ಇಬ್ರು ಕಾಯ್ಬೇಕು ನಾವನ್ನು ಇಬ್ರು ಕಾಯ್ಬೇಕು ಕಾಯೋಣ ನಾವನ್ನು ಇಬ್ರು ಕಾಯ್ಬೇಕು ಕಾಯೋಣ ನಾವನ್ನು ಇಬ್ರು ಕಾಯ್ಬೇಕು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಒಂದು ಎರಡು ಮೂರು ದಿವಸದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಇವತ್ತು ಸಾಧ್ಯವಾದರೆ ಡೆಲ್ಲಿ ಅವ್ರ ಜೊತೆ ಮಾತನಾಡ್ತೇನೆ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡೋಕ್ಕೆ ಬೇರೆ ಏನೂ ಗೊಂದಲ ಇಲ್ಲ ಎಲ್ಲವೂ ಸರಿ ಹೋಗುತ್ತೆ ಸೊ ಇದು ಯಡಿಯೂರಪ್ಪನವರ ಮಾತು ದೆಹಲಿಯವರು ಏನ್ ತೀರ್ಮಾನ ತಗೋತಾರೋ ಕಾದ್ ನೋಡೋಣ ಸ್ವಲ್ಪ ಅವರ ಮಾತಲ್ಲಿ ಬೇಸರ ಇದ್ದಂತೆ ಕಂಡು ಬಂತು ಬೆಂಗಳೂರಲ್ಲಿ ಮಾತಾಡಿದಾಗಲೂ ಕೂಡ ಕಾಯಣ ನಾವು ನೀವು ಎಲ್ಲರೂ ಕಾಯಣ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಅಂತ ಒಂದು ಮತ್ತೊಂದು ಕಡೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅಷ್ಟೇ ಅವ್ರು ಹೇಳಿರೋದು ದೆಹಲಿಯಲ್ಲಿ ಮಾತಾಡ್ತೀನಿ ಇವತ್ತು ಸಾಧ್ಯ ಆದರೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡಿ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ತೀವಿ ಅಂತ ಮತ್ತೊಂದು ಕಡೆ 17 ಜನ ಏನು ಬಂದರೂ ಎಲ್ರಿಗೂ ಅವಕಾಶ ಸಿಗುತ್ತಾ ಅಂದರೆ ದೆಹಲಿಯವರು ಏನು ತೀರ್ಮಾನ ತಗೋತಾರೆ ಕಾದು ನೋಡೋಣ ಅಲ್ಲಿಗೆ ಯಡಿಯೂರಪ್ಪನವರು ಒಂದು ಸ್ವಲ್ಪ ಬೇಸರಗೊಂಡಿದ್ದಾರೆ ಯಾಕೆಂದರೆ ಇನ್ನೂ ಕೂಡ ಹೈಕಮಾಂಡ್ ಅವರು ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಇದರಿಂದ ಸ್ವಲ್ಪ ಅವರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಮಾತಿನಲ್ಲೇ ಆ ಬೇಸರ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆದಷ್ಟು ಬೇಗ ಸಂಪುಟ ವಿಸ್ತರಣೆಯನ್ನು ಮಾಡೇ ಬಿಡಬೇಕು ಅದರಲ್ಲಿ ಎಂ ಟಿ ಬಿ ನಾಗರಾಜ್ ಆರ್ ಶಂಕರ್ ಮತ್ತು ಮುನಿರತ್ನ ಅವ್ರನ್ನ ಮಂತ್ರಿ ಮಾಡಲೇಬಿಡಬೇಕು ಅಂತೆಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ ದೆಹಲಿಗೂ ಹೋಗಿ ಬಂದರು ಮಾತುಕತೆ ಆಡ್ಕೊಂಡು ಬಂದರು ಆದರೆ ಹೈಕಮಾಂಡ್ನಿಂದ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಎರಡು ಮೂರು ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾಗುವ ವಿಶ್ವಾಸ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ವಿಶ್ವಾಸ ಇದೆ ನೋಡೋಣ ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಎಲ್ಲವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಅಂತಲೂ ಕೂಡ ಅವರ ಮಾತಿನ ಲೆಕ್ಕಾಚಾರ ಅಂದರೆ ಎಲ್ಲ ಅವ್ರದೇ ತೀರ್ಮಾನ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಅನ್ನುವಂತಹ ಮಾತನ್ನು ಆಡ್ತಾ ಇದ್ದಾರೆ ಸೊ ಅಲ್ಲಿಗೆ ನೋಡೋಣ ಈಗ ಬಹುತೇಕ ಮುಂದಿನ ವಾರದಲ್ಲಿ ಯಾವತ್ತಾದರೂ ಒಂದಿನ ಆಗಬಹುದಾ ಕ್ಯಾಬಿನೆಟ್ ವಿಸ್ತರಣೆ ಅಂತಕ್ಕಂಥದ್ದನ್ನು ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ ಮಸೂದ್ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಮಾತನಾಡಿದ್ದನ್ನೂ ಗಮನಿಸಿದ್ವಿ ಚಿತ್ರದುರ್ಗದಲ್ಲಿ ಮಾತನಾಡಿದ್ದನ್ನು ಗಮನಿಸಿದ್ವಿ ಸ್ವಲ್ಪ ಅವರು ಹೈಕಮಾಂಡ್ ಮೇಲೆ ಬೇಸರ ವ್ಯಕ್ತಪಡಿಸಿದಂತೆ ಕಂಡು ಬಂತು ಇನ್ನೂ ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ ನನ್ನ ಕೈಲಿ ಏನೂ ಇಲ್ಲ ಅನ್ನೋ ಹಾಗೆ ಮಾತನಾಡಿದ್ರು ಸೊ ಯಾಕೆ ಇದು ಡಿಲೇ ಆಗ್ತಾ ಇದೆ ಏನು ಅವ್ರ ಲೆಕ್ಕಾಚಾರ ಅಂತ ಅರವಿಂದ್ ಬೆಂಗಳೂರಿನಲ್ಲಿ ಕೂಡ ಮಾತನಾಡಿದರೆ ಚಿತ್ರದುರ್ಗದಲ್ಲೂ ಕೂಡ ಮಾತನಾಡಿದರೆ ಒಂದೇ ಪ್ರಶ್ನೆ ಎರಡು ತರದ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿ ನಾವು ಕಾಯಬೇಕು ನೀವು ಕಾಯಬೇಕು ಅನ್ನುವಂತ ಸಂದೇಶ ಕೊಟ್ಟಿದ್ದಾರೆ ಆ ಮೂಲಕ ಆಕಾಂಕ್ಷಿಗಳಿಗೂ ಕೂಡ ಕಾಯಲೇಬೇಕು ಇನ್ನೊಂದು ಸ್ವಲ್ಪ ದಿನ ಅನ್ನುವಂತ ಸಂದೇಶ ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ಇನ್ನೆರಡು ಮೂರು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತದ್ದು ಈ ತರ ಮಾರ್ಮಿಕವಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇರುವಂತ ನೋಡಿದ್ರೆ ಎಲ್ಲ ಒಂದ್ ಕಡೆ ತುಂಬಾ ಒತ್ತಡದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಹೈಕಮಾಂಡ್ ಇನ್ನೂ ಕೂಡ ಅನುಮತಿ ಕೊಟ್ಟಿಲ್ಲ ಒಪ್ಪಿಗೆ ಕೊಟ್ಟಿಲ್ಲ ಇದರಿಂದಾಗಿ ತೀವ್ರ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕೂ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ಈ ಹಿಂದೆ ಏನ್ ಹೇಳ್ತಿದ್ರು ಎರಡು ಮೂರು ದಿನ ಮೂರ್ ನಾಲ್ಕು ದಿನ ಅಂತಿದ್ರು ಈಗ ನೋಡಿದ್ರೆ ಕಾಯ್ಬೇಕು ಅಂತಾರೆ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಕೊಡಲ್ವಾ ಅನ್ನೋದು ಮುಖ್ಯಮಂತ್ರಿಗಳಿಗೆ ಭರವಸೆ ಇಲ್ಲ ಈಗ 7 ತಾರೀಕಿನ ಅಧಿವೇಶನ ಆರಂಭ ಆಗುತ್ತೆ 4-5 ಕಾರ್ಯಕಾರಿಣಿ ಬೆಳಗಾವಿ ಇದೆ ಎಲ್ಲಾ ನೀಡಿದ್ರೆ ಅಲ್ಲಿ ಹೋಗ್ತಾರೆ ಇನ್ 3-4 ದಿನ ಮಾತ್ರ ಟೈಮ್ ಇರೋದು ಈ 3-4 ದಿನದಲ್ಲಿ ಆದ್ರೆ ಒಪ್ಪಿಗೆ ಕೊಟ್ರೆ ವಿಸ್ತರಣೆ ಅನ್ನೋ ಪುನಾರಚನೆ ಆಗುತ್ತೆ ಇಲ್ಲ ಅಂತಂದ್ರೆ ಅರವಿಂದ್ ಅಧಿವೇಶನ ನಂತರ ಅಥವಾ ಬೈ ಇಲೆಕ್ಷನ್ ನಂತರವೂ ಕೂಡ ಅದು ಹೋಗೋ ಸಾಧ್ಯತೆ ಇದೆ ಸದ್ಯಕ್ಕೆ ಈ ವಾರ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗಾಗಿ 2-3 ದಿನ ಕಾದ್ ನೋಡ್ಬೇಕಾಗುತ್ತೆ ಅರವಿಂದ್ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ